अर्जुन कल्याण मंटपदल साक्षिना हे कांटेक्ट माडोदु गोत्तागतिल्ला पूजाना किडनैप माडिरोदु गोत्ताद्रे अर्जुन सुम्मने इरल्ल हेगाद्रु अवळ कापाडि कर्कोंडु बंदुबिडताने हागोंदु वेळे अवळु एनादरू इल्लिगे बंद्रे अश्विन ननगे ताळि कट्टल्ल नन्न तले केट्टु होग्ता इदे नन्न मद्वे नडेयुत्तो नडेयल्वो ओंदु गोत्तागतिल्ल चंदा अज्जी नीनिन्नु मलगिल्वा ऐनम्मा नीनु बेळगे बेग एदळबेकु तुम्बा शास्त्रगळिदे नीनु होगि बेग मलिकोबेकल्वा निद्दे केट्रे कण्णेल्ल ऊद्कोळ्ळुत्ते फोटोदल्लि चेन्नागिरुत्ता हेळु अम्मा अवळु मधु मगळु अवळु निद्दे माडलिल्ल अंतंद्रु संतोषदल्लि अवळु मुख फ्रेश आगे इरुत्ते अर्जुन कल्याण मंटपदल्लि इल्ल अंत अज्जी हत्र हेळि रंपाट माडि अवन्न इल्लि बरो हागे माडिद्रे प्रॉब्लम एल्ल सॉल्व आगिबिडुत्ते नोड़ जास्ति योचने ते हम मलको इला चिकप इष्टेलू नन के भय आगता है नोड़ बेगे अश्विन निन् कुत्के ताली कट्ताने अनु इन्नू याक भय पड़ता इला अज्जी ताली कटक बिड़तारो इल्वो नन गोत्तिल्ल अर्जुन मावा बेरे मंटपदल्ल अज्जी आ पूजन हुडकोंड होगिरबेकु कर्कोंड बंदु मद्वे निल्सो तनक अर्जुन मावनिगे निद्दे बरल्ल अन्सुत्ते मोम्मगळे अवळ्ळ कर्कोंड बंद्रे बरली बिडु अदक्के नीने याके हेदरकोता इद्दीया अश्विन माव ननगे ताळि कट्टल्ल अज्जी अनु अश्विन मनसु बदलायिसि निन्ने मद्वे माड्कोतीनि अंत ओप्पिकोंडिद्दनल्वा मत्ते याके ताळि कट्टल्ल अंत हेळ्तने अय्यो ಅವನು ಹೇಗ್ ಮದುವೆಗೆ ಒಪ್ಪಿಕೊಂಡಿದ್ದಾನೆ ಅಂತ ಗೊತ್ತಿಲ್ಲದೆ ಈ ಲೂಸ್ ಬೇರೆ ಮಧ್ಯದಲ್ಲಿ ಮಾತಾಡಿ ಮಾತಾಡಿ ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ತಿದೆ ನೋಡು ಪುಟ ಅರ್ಜುನ್ ಪೂಜನ್ನ ಕರ್ಕೊಂಡು ಬಂದ್ರು ಅಶ್ವಿನ್ ನಿನಗೆ ತಾಳಿ ಕಟ್ಟೆ ಕಟ್ತಾನೆ ಕಟ್ಟೋ ಹಾಗೆ ನಾನು ಮಾಡ್ತೀನಿ ನನ್ನ ನಂಬು ಚಿನ್ನ ಅರ್ಜುನ್ ಅವಳನ್ನ ಕರ್ಕೊಂಡು ಬರಲಿ प्रमोद देवी यार अंत तोर्स्तनी मेल यारे ऐने संचमाडिद्रु मद्वे नडदे नडियुत्ते नीनु बलगालिट्टु नम्मने सोसेयागि बर्तिया नीनु यारिगू एदुर्को बेड निन्न संतोषने नन्न संतोष नमस्कार नमस्कार बनी 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 अर्जुन ऐन आयतु गोतिल्ल मैडम गाड़ी स्टार्ट आगतिल्ल ओ एनी प्रॉब्लम नोड़ते सर ಬರೋರೆಲ್ಲ ಬಂದಾಯ್ತು ಇನ್ನೇನ್ ಶಾಸ್ತ್ರ ಕೂಡ ಶುರುವಾಗಿ ಹೋಗುತ್ತೆ ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ನೀವು ಬರೋದು ಸ್ವಲ್ಪ ತಡ ಆದ್ರೂ ಈ ಮದುವೆನೇ ನಡೆದು ಹೋಗುತ್ತೆ ಸರ್ ಅತ್ತೆ ಕೂಡ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾರೆ ನೀವು ಎಲ್ಲಿದ್ದೀರಾ ಏನಾಯ್ತು ಸೇವಂತಿ ಪ್ಲೀಸ್ ಹೆದರ್ಕೋಬೇಡ ಪೂಜಾ ಇರೋ ಏರಿಯಾನ ಕಣ್ಣು ಹಿಡಿದಿದ್ದೀವಿ ಭೈರವಿ ಮೇಡಂ ಕೂಡ ನನ್ನ ಜೊತೆನೇ ಇದ್ದಾರೆ ಇನ್ನೊಂದು 10 15 ನಿಮಿಷದಲ್ಲಿ ನಾವು ಆ ಲೊಕೇಶನ್ ಗೆ ಹೋಗ್ತಾ ಇದೀವಿ
ಅನು ಕುತ್ತಿಗೆಗೆ ತಾಳೆ ಬೀಳಕ್ಕೆ ಮುಂಚೆನೇ ನಾವು ಪೂಜನ್ ಜೊತೆ ಅಲ್ಲಿಗೆ ಬರ್ತೀವಿ. ಅಲ್ಲಿವರೆಗೂ ದಯವಿಟ್ಟು ಹೇಗಾದರೂ ಮ್ಯಾನೇಜ್ ಮಾಡು ಪ್ಲೀಸ್. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಬರ್ತೀವಿ, ಓಕೆನಾ? ಸರ್ ಸರ್ ಮುಹೂರ್ತಕ್ಕೆ ಟೈಮ್ ಆಗ್ತಾ ಇದೆ, ಹುಡುಗನ ಕರ್ಕೊಂಡು ಬನ್ನಿ. ಕರೆಕ್ಟ್ ಆಗಿದ್ದೇನೆ? ಏಯ್, ಇಬ್ರು ಹೋಗಿ ಆಟ ಆಡ್ಕೊಡ್ರಿ ಆಚೆ, ಹೋಗೆ. ಏ ಹೋಗೋ, ಹೋಗ್ರಿ. ಎಷ್ಟು ಕಿರ್ಚಾಡ್ತಾರಪ್ಪ ಈ ಮಕ್ಕಳು. ನಿಮ್ ಥರನೇ ನಿಮ್ ಮಕ್ಕಳು. ಏ ಅನು, ನಿನ್ನ ಈ ರೀತಿ ನೋಡೋದಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಶ್ವಿನ್ ಏನಾದ್ರೂ ಹೀಗ್ ನಿನ್ನ ನೋಡಿದ್ರೆ ಈಗ್ಲೇ ತಾಳಿ ಕಟ್ತೀನಿ ಅಂತ ಹಠ ಮಾಡ್ತಾನೆ. ಕರೆಕ್ಟ್ ಆಗಿದೆಯಲ್ಲ. ಚಿಕ್ಕಪ್ಪ ಬಂದ್ರು. ಇನ್ನೂ ರೆಡಿ ಆಗ್ಲಿಲ್ವಾ? ಎಲ್ಲ ವೇಟ್ ಮಾಡ್ತಿದಾರೆ. ಅಯ್ಯೋ ಆಯ್ತು ರೀ. ಅಲಂಕಾರ ಎಲ್ಲ ಮುಗೀತಾ? ಹಾ ಆಯ್ತಮ್ಮ. ಅಯ್ಯೋ ನನ್ ಬಂಗಾರ, ನನ್ ದೃಶ್ಯನೇ ಬೀಳುತ್ತೆ ನಿನಗೆ. ನೋಡು, ಇನ್ನೂ ಏನಾದ್ರೂ ಅಲಂಕಾರ ಮಾಡೋದಿದ್ರೆ ಬೇಗ ಮುಗಿಸು. ಅಜ್ಜಿ, ಸ್ವಲ್ಪ ಹೊತ್ತು ನೀವು ನನ್ ಜೊತೆನೇ ಇರಿ, ನೀವೆಲ್ಲೂ ಹೋಗ್ಬಿಡಿ. ಅಯ್ಯೋ ನನ್ ಮೊಮ್ಮಗಳೇ, ನಾನು ಯಾವಾಗ್ಲೇ ನಿನ್ ಪಕ್ಕದಲ್ಲೇ ಇರ್ತೀನಿ. ನಾನ್ ಇರ್ತೀನಿ, ಯಶೋಧ ಇರ್ತಾಳೆ, ಇನ್ನೇನ್ ಬೇಕು ನಿನಗೆ? ಚಿಕ್ಕಿ, ಅತ್ತೆ ಈ ಹೂ ಕೊಟ್ಬಿಟ್ಟು ಬರಕ್ ಹೇಳಿದ್ರು. ಹೂ ಕೊಡೋ ಮುಖ ನೋಡು. ಯಶೋಧ ಅಮ್ಮ, ಮದ್ವೆ ಎಲ್ಲ ಮುಗಿದ್ಮೇಲೆ ಯಾರಾದ್ರೂ ದೊಡ್ಡೋರಿದ್ರೆ ಮೊದ್ಲು ನನ್ ಮೊಮ್ಮಗಳಿಗೆ ದೃಷ್ಟಿ ತೆಗ್ಸು. ನನ್ ಕಣ್ಣೇ ನನ್ ಮೊಮ್ಮಗಳಿಗೆ ಬೀಳುತ್ತೆ. ಅಯ್ಯೋ ಅಮ್ಮ, ನಿನ್ ಕಣ್ ಬಿದ್ರೆ ಪರವಾಗಿಲ್ಲಮ್ಮ, ನಿಂದು ಒಳ್ಳೆ ಕಣ್ಣು. ಆದ್ರೆ ಕೆಲವ್ರ ಕಣ್ಣಿದೆ ನೋಡಿ, ಹಾಳಾದ ಕಣ್ಣು. ಚಿಕ್ಕಿ, ದೃಷ್ಟಿ ಆಗೋ ರೇಂಜ್ಗೇನೋ ಅನು ಸುಂದರವಾಗಿಲ್ಲ ಬಿಡಿ. ಸುಮ್ನೆ ಓವರ್ ಬಿಲ್ಡಪ್ ಎಲ್ಲ ಕೊಡ್ಬೇಡಿ. ಪಾಪ, ಮೊದ್ಲೇ ಕೈ ಉರಿ ಅಂತಿದ್ಲು, ಆಮೇಲೆ. ಏಯ್, ಏನೇ ಮಾತಾಡ್ತಾ ಇದ್ದೀಯ ನೀನು? ಅದು ನನ್ನ ಮುಂದೆ. ತಪ್ಪು ತಿಳ್ಕೋಬೇಡಿ ಅಜ್ಜಿ, ಚಿಕ್ಕಿ ಮಾತಾಡೋವಾಗ್ಲೇ ನೀವ್ ಇದನ್ನ ಕೇಳಿದ್ರೆ ನಾನು ನಿಮ್ ಮುಂದೆ ಮಾತಾಡ್ತಾನೆ ಇರ್ಲಿಲ್ಲ. ನೋಡ್ದಮ್ಮ, ನಿನ್ ಮುಂದೆನೆ ಹೇಗ್ ಮಾತಾಡ್ತಾಳೆ ಅಂತ. ನನಗೆ ಮುಂದೆ ಮಾತಾಡಿನೇ ಅಭ್ಯಾಸ, ನಿಮ್ ತರ ಹಿಂದೆ ಮುಂದೆ ಮಾತಾಡೋಕೆ ನನ್ಗೆ ಬರಲ್ಲ. ಏಯ್, ಹೋದ್ರೆ ಹೋಗ್ಲಿ ಅಂತ ಸುಮ್ನೆ ಇದ್ರೆ ಏನು? ಮಾತಾಡ್ತಾನೆ ಇದ್ಯಾ? ಯಶೋಧ, ಬೇಡ್ದಲ್ಲಿರೋರ ಹತ್ರ ಯಾಕೆ ಮಾತಾಡ್ತೀಯ ನೀನು? ನಮ್ಮ ಅನು ಮದುವೆ ಆಗಿ ನಮ್ಮನೆಗೆ ಬಂದ್ಮೇಲೆ ನಮ್ಮನೆ ಬಿಗದ್ ಕೈ ಅನು ಕೈಲಿರ್ಬೇಕು, ಅವಳು ನನ್ ಕಣ್ಣು ಮುಂದೆ ಓಡಾಡ್ತಿರ್ಬೇಕು, ನಾನು ಅದನ್ನ ಕಾಲ್ ಮೇಲೆ ಕಾಲ್ ಹಾಕೊಂಡು ನೋಡ್ತಾ ಇರ್ಬೇಕು. ಇನ್ನು 3 ಗಂಟೆಯಲ್ಲಿ ಇದೆಲ್ಲ ಆಗತ್ತೆ. ಸರಿಯಾಗಿ ಹೇಳ್ದೆ ಅಮ್ಮ, ಆಗ್ಲೇ ಕೆಲವ್ರಿಗೆ ಬುದ್ಧಿ ಬರೋದು. ಜೀವನದಲ್ಲಿ ಯಾವಾಗ ಏನ್ ಬೇಕಾದ್ರೂ ಆಗ್ಬಹುದು ಚಿಕ್ಕಿ. 3 ನಿಮಿಷದಲ್ಲಿ ಭೂಕಂಪ ಆಗಿ ಮೆರಿತಿದ್ದವರೆಲ್ಲ ಮಣ್ಣಾಗಿ ಹೋದ್ರು. ಅಂಥದ್ರಲ್ಲಿ ನೀವು 3 ಗಂಟೆ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ. ಏಯ್, ನನ್ನ ಎದುರಿಗೆ ನಿಂತ್ಕೊಂಡು ಮಾತಾಡೋಷ್ಟು ಧೈರ್ಯ ಬಂತ ನಿನ್ಗೆ? ಇಲ್ಲ ಅಜ್ಜಿ, ನಾನು ಚಿಕ್ಕಿ ಕೇಳಿದ್ದಕ್ಕೆ ಉತ್ತರ ಕೊಟ್ಟೆ ಅಷ್ಟೇ. ನಡೆಯೋದ್ಯಾವುದು ನಮ್ ಕೈಲಿರೋದಿಲ್ವಲ್ಲ, ಅದನ್ನೇ ಅವ್ರಿಗೆ ಅರ್ಥ ಆಗುವಾಗ ಹೇಳ್ದೆ. ಏನು, ಅರ್ಜುನ್ ಪೂಜಾನ ಕರ್ಕೊಂಡು ಬರಬೇಕು, ಈ ಮದ್ವೆ ನಿಲ್ಬೇಕು, ಅಷ್ಟೇ ತಾನೆ? ಅರ್ಜುನ್ ಪೂಜಾನ ಕರ್ಕೊಂಡು ಬರ್ಲಿ, ನಾನು ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಆಮೇಲಿದೆ ನಿನಗೂ ನಿನ್ ಗಂಡಂಗೂ ಮಾರಿ ಹಬ್ಬ, ಅಲ್ಲಿವರೆಗೂ ಆರಾಮಾಗಿ ಮಂಟಪದಲ್ಲಿ ಏನೇನ್ ಮಾಡ್ಬೇಕೋ ಅದನ್ನ ಮಾಡ್ತಾ ಇರು. ಹೋಗು. ಏಯ್, ಇನ್ನು ಏನ್ ನೋಡ್ತಾ ನಿಂತಿದ್ಯ? ಹೋಗು ಅಂತ ಹೇಳಿದೆ ತಾನೆ.
ನೋಡಿದ್ಯಮ್ಮ ನಿನ್ ಮುಂದೆನೆ ಹೇಗೆಲ್ಲ ಮಾತಾಡ್ತಾಳೆ ಅಂತ. ಅಯ್ಯೋ ಅವಳು ಮಾತಾಡ್ಲಿ ಬಿಡು ಯಶೋದ, ನೀನ್ ಅವಳ ಬಗ್ಗೆ ಮಾತಾಡಿ ಅವಳನ್ನ ದೊಡ್ಡವಳಾಗಿ ಮಾಡ್ಬೇಡ. ಆಗೋ ಕೆಲ್ಸ ನೋಡು, ಈ ಮದ್ವೆ ಒಳ್ಳೆ ರೀತಿಲಿ ಆಗ್ಬೇಕು, ಆಗೆ ಆಗತ್ತೆ. ಅಳಿಂದ್ರೆ ಅತ್ತೆಯವರೇ, ಅಶ್ವಿನ್ ರೂಮ್ ಹೋಗಿ ಅವನ್ ರೆಡಿ ಆಗಿದ್ದಾನ ಅಂತ ನೋಡಿ, ರೆಡಿ ಆಗಿಲ್ಲ ಅಂದ್ರೆ ರೆಡಿ ಮಾಡಿ ಕರ್ಕೊಂಡ್ ಬನ್ನಿ. ಸರಿ ಅತ್ತೆಯವರೇ. ಅನು, ಯಾಕಂದ ಒಂಥರ ಇದೆಯಾ? ನೋಡ್ಕಂದ, ಮದ್ವೆ ಮನೆ ಅಂದ್ರೆ ನಾಲ್ಕು ಜನ ನಾಲ್ಕು ತರ ಮಾತಾಡ್ತಾರೆ, ನೀನ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ. ನೀನ್ ಯಾವಾಗ್ಲೂ ನಗ್ನಗ್ತಾ ಸಂತೋಷವಾಗಿರ್ಬೇಕು, ಸರಿನಾ? ಎಲ್ಲಿ ಚೆನ್ನಾಗಿ ಕಾಣ್ತಿದ್ಯಾ ಅನು? ಇನ್ ಸ್ವಲ್ಪ ಹೊತ್ತಲ್ಲೇ ನಿನ್ ಲೈಫ್ ಸೂಪರ್ ಟರ್ನ್ ಆಗುತ್ತೆ. ಸೇವಂತಿ, ನನ್ಗೆ ಯಾಕೋ ತುಂಬಾ ಟೆನ್ಷನ್ ಆಗ್ತಿದೆ. ಅಲ್ಲಿ ನೋಡಿದ್ರೆ ಅನು ರೆಡಿಯಾಗಿ ಕೂತಿದ್ದಾಳೆ, ಅಶ್ವಿನ ಕರ್ಕೊಂಡು ಬರಕ್ಕೆ ರಾಘವ್ ಹೋಗಿದ್ದಾನೆ, ಏನಾಗುತ್ತೆ ಅಂತಾನೆ ಗೊತ್ತಾಗ್ತಿಲ್ಲ. ಅತ್ತೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಈಗ ಸ್ವಲ್ಪ ಹೊತ್ತಿನ ಹಿಂದೆನೆ ಅರ್ಜುನ್ ಸರ್ ಹತ್ರ ನಾನು ಮಾತಾಡಿದ್ದೀನಿ. ಪೂಜಾನ ಅವ್ರು ಎಲ್ಲಿ ಬಚ್ಚಿಟ್ಟಿದಾರೋ ಆ ಜಾಗಕ್ಕೆ ಅವ್ರು ಆಲ್ರೆಡಿ ಹೋಗಿದ್ದಾರೆ, ಜೊತೆನಲ್ಲಿ ಭೈರವಿ ಮೇಡಮ್ ಕೂಡ ಇದಾರಂತೆ. ಕೊನೆ ಕ್ಷಣದಲ್ಲಾದ್ರೂ ಅರ್ಜುನ್ ಸರ್ ಬಂದು ಈ ಮದ್ವೆನ ಖಂಡಿತ ನಿಲ್ಸೇ ನಿಲ್ಲಿಸ್ತಾರೆ. ಇಷ್ಟೆಲ್ಲ ಕಷ್ಟಪಟ್ಟು ಈ ಮದ್ವೆ ನಿಲ್ಲಿಸದೆ ಹೋದ್ರೆ ನನ್ ಮಗನ ಜೀವನ ನಾಶ ಆಗೋಗುತ್ತೆ ಸೇವಂತಿ, ನನ್ಗೆ ಯಾಕೋ ಭಯ ಆಗ್ತಿದೆ. ಧೈರ್ಯವಾಗಿರಿ ಅತ್ತೆ, ಎಲ್ಲ ಆಗೋದು ಒಳ್ಳೇದಕ್ಕೇನೆ. ಏನೋ ಗೊತ್ತಾಗ್ತಿಲ್ಲ ಸೇವಂತಿ, ಒಟ್ಟಿನಲ್ಲಿ ಒಳ್ಳೇದಾದ್ರೆ ಸಾಕು. ಸರಿ, ನಾನು ಕೆಳಗಡೆ ಹೋಗಿರ್ತೀನಿ. ಅಶ್ವಿನ್, 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 ಇದೇನಿದು ಒಳಗಡೆಯಿಂದ ರಿಯಾಕ್ಟೇ ಇಲ್ಲ ಅಶ್ವಿನ್? ಅರೆ ಲಾಕೆ ಮಾಡ್ಕೊಂಡಿಲ್ಲ ಅಶ್ವಿನ್? ಅಶ್ವಿನ್, ಅರೆ ಡೋರ್ ಓಪನ್ ಆಗಿದೆ, ಇವನೆಲ್ಲೋದ? ಮೋಸ್ಟ್ಲಿ ಬಾತ್ರೂಮ್ನಲ್ಲಿರ್ಬೇಕನ್ನ ನೋಡೋಣ. ಅಶ್ವಿನ್, ಬಾತ್ರೂಮ್ ಬಾಗ್ಲು ಓಪನ್ ಆಗಿದೆ, ಅಲ್ಲೂ ಕಾಣಿಸ್ತಾ ಇಲ್ವಲ್ಲ, ನಿನ್ನೆಯಿಂದ ಒಬ್ಬನೇ ಇದ್ದ, ಈಗ ಇದ್ಕಿದ್ದಂಗೆ ಕಾಣೆ ಆಗಿದ್ದಾನೆ. ಅಯ್ಯೋ ತಾಟ, ಮೊಬೈಲ್ ಇಲ್ವನೋ, ಫೋನ್ ಮಾಡೋ. ಸರಕ್ ಟಪಕ್ ಈ ಹಾಳಾದ ಮಂಟಪದಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ. ಪಾಪ ಅವನಿಗೆ ಮದುವೆಯಾಗೋ ಯೋಗನೇ ಇಲ್ಲ ಅನ್ಸುತ್ತೆ, ಯಾವಾಗ ನೋಡಿದ್ರು ಏನಾದ್ರೂ ಆಗ್ತಾನೆ ಇರುತ್ತೆ. ಅಲ್ಲ, ಯೂಶುವಲ್ ಆಗಿ ಹುಡುಗಿ ತಾನೆ ಹೊಡೋಗೋದು, ಇಲ್ಲಿ ಹುಡುಗನೇ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ. ಬವಾ ಬವಾ, ಅಪ್ಪ ಅಪ್ಪ ಕರಣ್ ಬಂದ್ರೆ ಹೇಳ್ಬೇಡಿ, ನಾ ಬಚ್ಚಿಟ್ಕೊಂಡಿರ್ತೀನಿ. ಹೂ ಅನ್ನಿ ಅಪ್ಪ, ಹೂ ಅನ್ನಿ. ಯಾವಾಗ ನೋಡಿದ್ರು ಆಟ ತಾನೆ ಆಡ್ತಾ ಇರ್ತೀರಾ, ಹೋಗಿ ಆಟ್ಕೋಗಿ. ಸಿಕ್ಕದ್ದು ಕಳ್ಳಿ ಸಿಗಾಕೊಂಡು ಅಶ್ವಿನ್ ಮಾವನ್ ನೋಡ್ದಾ? ಇಲ್ಲ ಅಪ್ಪ, ನೀನ್ ನೋಡ್ದನೋ?
ಇಲ್ಲ ಸರಿ ಆಟಾಡ್ಕೊಳ್ಳಿ ಬಾವಾ ಬಾವಾ ಅಶ್ವಿನ್ ಎಲ್ಲಿ ಏನಾಯ್ತು ರಾಘವ ಅಶ್ವಿನ್ ಎಲ್ಲಿ ಅಂತ ಕೇಳ್ತಿದ್ದೆಲ್ಲ ಯಾಕೆ ಅಶ್ವಿನ್ ಇಲ್ವಾ ಅದು ಅದು ಅಶ್ವಿನ್ ಎಲ್ಲಿ ಅಂದ್ರೆ ಅದು ಇದು ಅಂತ ರಾಗ ಹೇಳ್ತಿದ್ಯಲ್ಲ ಏ ಅದೇನಾಯ್ತು ಅಂತ ಹೇಳ ರಾಘವ ಬಾವಾ ಅಶ್ವಿನ್ ಕಾಣ್ತಿಲ್ಲ ಏನದು ಗಲಾಟೆ ಅಶ್ವಿನ್ ಎಲ್ಲೂ ಕಾಣಿಸ್ತಾ ಇಲ್ವಾ ಎಲ್ಲ ಕಡೆ ಸರಿಯಾಗಿ ನೋಡಿದ್ಯಾ ಅವನ ರೂಮ್ ಮಂಟಪ ಎಲ್ಲ ಕಡೆ ನೋಡಿದೆ ಎಲ್ಲೂ ಕಾಣ್ತಿಲ್ಲ ಅಣ್ಣ ಏ ರಾಘವ ಸರಿಯಾಗಿ ಹುಡುಕ್ತೇನೆ ಅವನ್ನ ಅಯ್ಯೋ ಬಾವಾ ಇಡೀ ಚೌಟ್ರಿನೇ ಜಾಲಾಡಿದ್ದೀನಿ ಎಲ್ಲೂ ಕಾಣಿಸ್ತಿಲ್ಲ ಅದೇ ನೋಡೋಣ ಬನ್ನಿ ರೀ ಏನಾಯ್ತ್ರಿ ಅಶ್ವಿನ್ ಕಾಣಿಸ್ತಾ ಇಲ್ವಂತೆ ಅತ್ತೆ ಏನತ್ತೆ ಇದು ಕೊನೆ ಕ್ಷಣದಲ್ಲಿ ಅಶ್ವಿನ್ ಕಾಣಿಸ್ತಾ ಇಲ್ಲ ಅಂದ್ರೆ ಏನರ್ಥ ಎಲ್ಲ ಒಳ್ಳೇದಾಗುತ್ತೆ ಅಂತ ನೀವೇ ತಾನೇ ಹೇಳ್ತಾ ಇದ್ದಿದ್ದು ಈಗ ಏನು ಹೇಳ್ತೀರಾ ನನ್ನ ಮಗಳಿಗೆ ಏನು ಉತ್ತರ ಕೊಡ್ತೀರಾ ಹೇಳಿ ಅಳಿಂದ್ರೆ ಅವಸರ ಪಡಬೇಡಿ ಅಶ್ವಿನ್ ಇಲ್ಲೇ ಎಲ್ಲೋ ಇರ್ತಾನೆ ರಾಘವ ಎಲ್ಲ ಕಡೆ ಹುಡುಕಿ ಬಂದಿದ್ದಾನೆ ಒಂದು ವೇಳೆ ಅಶ್ವಿನ್ ಇಲ್ಲೇ ಇದ್ದಿದ್ರೆ ಇಷ್ಟೊತ್ತಿ ಬರಬೇಕಾಗಿತ್ತು ಯಾಕೆ ಬಂದಿಲ್ಲ ಹೇಳಿ ಇನ್ನು ಸ್ವಲ್ಪ ಹೊತ್ತಿಗೆ ಬಂದು ಬಳಗದವರೆಲ್ಲ ಇಲ್ಲಿ ಇರ್ತಾರೆ ಬಂದವರಿಗೆ ನನಗೆ ಏನಂತ ಹೇಳಿ ಕೊನೆ ಕ್ಷಣದಲ್ಲಿ ನನ್ನ ಅಳಿಯ ಓಡ್ ಹೋದ ಅಂತ ಹೇಳಲ್ಲ ನನ್ನ ಬುದ್ಧಿಗೆ ಹೇಳ್ಕೋಬೇಕು ಎಷ್ಟು ಸಲ ಅವಮಾನ ಆದರೂ ಮತ್ತೆ ಮತ್ತೆ ಇಲ್ಲಿಗೆ ಬಂದು ಅವಮಾನ ಮಾಡಿಸ್ಕೊಳ್ಳೋದೇ ಆಗೋಯ್ತು ನೀವೆಲ್ಲ ಸೇರ್ಕೊಂಡು ನನ್ನ ಮಗಳ ತಲೆ ಮೇಲೆ ಕಲ್ಲು ಎತ್ತಾಕ್ಬಿಡ್ರಿ ಈಗ ನಿಮಗೆಲ್ಲ ನೆಮ್ಮದಿ ಆಯ್ತಲ್ವಾ ಹಾಲು ಕುಡಿದಷ್ಟು ಸಂತೋಷ ಆಯ್ತಲ್ವಾ ಅದು ಯಾಕೆ ಈಗಲೇ ಅಳ್ತಿದ್ದೀಯ ನೆಂಟ್ರೆಲ್ಲ ಬಂದ ಮೇಲೆ ಅಳಿಯ ಮಂಟಪದಿಂದ ಓಡ್ ಹೋದ ಅಂತ ಮಾತಾಡ್ಕೋತಾರೆ ನಾಳೆ ಎಲ್ಲ ಪೇಪರ್ನಲ್ಲೂ ಚಂದ್ರಕಾಂತ್ ಅಳಿಯ ಆಗೋನು ಮಂಟಪ ಬಿಟ್ಟು ಓಡಿ ಹೋದ ಅಂತ ನಿನ್ನ ಫೋಟೋ ಹಾಕಿ ನ್ಯೂಸ್ ಮಾಡ್ತಾರೆ ಆಗ ಎಲ್ಲದಕ್ಕೂ ಸೇರಿ ಒಂದೇ ಸಲ ಹತ್ಬಿಡಮ್ಮ ನನ್ನ ಬುದ್ಧಿಗೆ ನಾನು ಹೇಳ್ಕೋಬೇಕು ಛೇ ಬಾಬಾ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಅವಸರ ಪಟ್ಟು ನಿರ್ಧಾರ ತಗೋಬೇಡಿ ಸಾಕು ಪ್ರತಾಪ ಅವಸರ ಪಟ್ಟು ನಿರ್ಧಾರ ತಗೊಂಡಿದ್ದಕ್ಕೆ ನಾನು ಈ ಪರಿಸ್ಥಿತಿಯಲ್ಲಿ ಇರೋದು ಇನ್ನೇನೇನು ಮಾತಾಡಬೇಡ ಅಶ್ವಿನ್ ಬರ್ತಡೆ ದಿನ ನಮಗಾದ ಅವಮಾನಕ್ಕೆ ನನ್ನ ಮಗಳನ್ನ ಕರ್ಕೊಂಡು ನಾನು ಅವತ್ತೇ ಹೋಗಬೇಕಾಗಿತ್ತು ಆದರೆ ನಿಮ್ಮಗಳ ಮಾತು ಕೇಳಿ ನಾನು ಹೋಗಲಿಲ್ಲ ನೋಡಿ ಇನ್ನೇನೇನು ಮಾತಾಡಬೇಡ ಅಶ್ವಿನ್ ಬರ್ತಡೆ ದಿನ ನಮಗಾದ ಅವಮಾನಕ್ಕೆ ನನ್ನ ಮಗಳನ್ನ ಕರ್ಕೊಂಡು ನಾನು ಅವತ್ತೇ ಹೋಗಬೇಕಾಗಿತ್ತು ಆದರೆ ನಿಮ್ಮಗಳ ಮಾತು ಕೇಳಿ ನಾನು ಹೋಗಲಿಲ್ಲ ನೋಡಿ ಬೇಡ ಇನ್ನು ನಿಮ್ಮಗಳ ಹತ್ರ ಮಾತಾಡಿ ಯಾವ ಪ್ರಯೋಜನವೂ ಇಲ್ಲ ಬಂಧುಗಳೆಲ್ಲ ನನ್ನ ಬಗ್ಗೆ ಕೇವಲವಾಗಿ ಮಾತಾಡೋದನ್ನ ಕೇಳಿಸ್ಕೊಂಡು ನನಗೆ ಸಹಿಸ್ಕೊಳಕಾಗಲ್ಲ ನನ್ನ ಮಗಳನ್ನ ಕರ್ಕೊಂಡು ನಾನು ಈಗಲೇ ಹೋಗ್ತೀನಿ ಅನು ನನ್ನನ್ನ ಕ್ಷಮಿಸ್ಬಿಡಮ್ಮ ಬಾ ನಾ ಹೋಗೋಣ ಅಪ್ಪ ಇಲ್ಲಮ್ಮ ನಿನಗೊಬ್ಬ ಒಳ್ಳೆ ಅಪ್ಪನಾಗಿ ಚೆನ್ನಾಗಿ ಯೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರ ಮಾಡೋ ಯೋಗ್ಯತೆ ನನಗಿಲ್ಲಮ್ಮ ನನ್ನ ಮಗಳಾಗಿ ಹುಟ್ಟಿದ್ದಕ್ಕೆ ನಿನಗೆ ಈ ಶಿಕ್ಷೆ ಅಂತ ಕಾಣುತ್ತೆ ನೀನು ಇಲ್ಲಿವರೆಗೆ ಅನುಭವಿಸಿದ ಸಾಕು ಇಲ್ಲಿಗೆ ಬಂದವರು ಬಾಯಿಗೆ ಬಂದಾಗ ಮಾತಾಡೋದನ್ನ ನನ್ಗೆ ತಡ್ಕೊಳಕ್ ಆಗೋದಿಲ್ಲ ಅದಕ್ಕೆ ಮುಂಚೆ ನಾವು ಇಲ್ಲಿಂದ ಹೋಗೋಣ ಬಾ
ಮದುಮಗ ಓಡೋದ ಅನ್ನೋದಕ್ಕಿಂತ ಮದುವೆ ನಿಂತೋಯ್ತು ಅಂತ ಹೇಳೋದ್ರಲ್ಲಿ ಸ್ವಲ್ಪ ಗೌರವನಾದರೂ ಇರುತ್ತೆ. ಬಾ, ನಾವು ಹೋಗೋಣ ಬಾ. ಅಳೀಂದ್ರೆ, ಅಶ್ವಿನ್ ಮದ್ವೆಗೆ ಒಪ್ಕೊಂಡ್ಮೇಲೆನೆ ನಾನು ಈ ಮದ್ವೆಗೆ ಏರ್ಪಾಡು ಮಾಡಿದ್ದು. ನನಗ್ ಗೊತ್ತಿರೋ ಹಾಗೆ ಅಶ್ವಿನ್ ಅವನಾಗೆ ಇಲ್ಲಿಂದ ಹೋಗಿರಲ್ಲ. ಯಾರೋ ಇಲ್ಲಿದ್ದೆಲ್ಲ ಹೇಳಿ ಅವನ ಮನ್ಸನ್ನ ಬದಲಾಯಿಸಿರ್ತಾರೆ. ಕಲ್ಪನಾ, ಅತ್ತೆ ನಿಜ ಹೇಳು, ನೀವೆಲ್ಲರೂ ಸೇರ್ಕೊಂಡು ಅಶ್ವಿನ್ನ ಎಲ್ಲೇ ಕಳ್ಸಿದ್ರಿ?